ಚೀನಾದಲ್ಲಿ ಕೊರೋನಾ ನಂತರ ಒಂದು ಹೊಸ ವೈರಸ್ ಟೆನ್ಷನ್ ಶುರುವಾಗಿಬಿಟ್ಟಿದೆ ಹೊಸ ವೈರಸ್ ಹುಟ್ಟಿಕೊಂಡಿದೆ ಅದರ ಹೆಸರು ನಿಮೋನಿಯಾ H9N ಅಂತ ಹೇಳಿ ಚೀನಾ ಇಡಿ ಜಗತ್ತಿಗೆ ಇಂತ ವೈರಸ್ ಗಳನ್ನು ಸರಬರಾಜು ಮಾಡುತ್ತಾ ಇದೆ ದೇಶದಲ್ಲಿ ಮತ್ತೆ ಆತಂಕ ಸೃಷ್ಟಿ ಮಾಡಿದೆ ಈಗ ಹೊಸ ವೈರಸ್ ಇವತ್ತು ರಾಜ್ಯ ಆರೋಗ್ಯ ಇಲಾಖೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಸಭೆ ಕೂಡ ನಡೆಸಲಿದೆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಆರೋಗ್ಯ ಅಧಿಕಾರಿಗಳು ವೈರಸ್ ಗೆ ಕಡಿವಾಣ ಹಾಕುವ ಕ್ರಮಗಳ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ ಎಲ್ಲಾ ರಾಜ್ಯಗಳು ಅಲರ್ಟ್ ಆಗಿರಲು ಕೇಂದ್ರ ಸರ್ಕಾರ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದೆ ಆಸ್ಪತ್ರೆಗಳಲ್ಲಿ ಸಮಸ್ಯೆ ಆಗದಂತೆ ಎಚ್ಚರವಹಿಸಿ ಐಸಿಯು ಬೆಡ್ ಗಳನ್ನು ಸನ್ನದ್ಧವಾಗಿರಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ ಸಹಜವಾಗಿ ಈಗ ಚೀನಾದಲ್ಲಿ ಈ ನಿಮೋನಿಯಾ H9N ವೈರಸ್ ಟೆನ್ಷನ್ ಯಾವ ರೀತಿ ಶುರುವಾಗಿಬಿಟ್ಟಿದೆ ಅಂತ ಅಂದ್ರೆ ಆಸ್ಪತ್ರೆಗಳಲ್ಲಿ ಬೆಡ್ ಗಳು ಸಿಗ್ತಾ ಇಲ್ಲ ಆ ರೀತಿಯಾಗಿ ಅಲ್ಲಿ ಈ ಒಂದು ವೈರಸ್ ಹರಡಿಬಿಟ್ಟಿದೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ನಿಮೋನಿಯಾದ ನಿಮೋನಿಯಾ ವೈರಸ್ ನ ಲಕ್ಷಣಗಳು ಏನಪ್ಪಾ ಅಂತ ಅಂದ್ರೆ ಈ ಮಕ್ಕಳಲ್ಲಿ ಹೆಚ್ಚಾಗಿ ಈ ಒಂದು ವೈರಸ್ ಕಾಣಿಸಿಕೊಳ್ಳುತ್ತಾ ಇದೆ ಶ್ವಾಸಕೋಶದಲ್ಲಿ ಉರಿ ಕಂಡುಬರುತ್ತಂತೆ ಜೊತೆಗೆ ತೀವ್ರ ಜ್ವರದಿಂದ ಮಕ್ಕಳು ಬಳಲ್ತಾ ಇದ್ದಾರಂತೆ ಹಾಗಾಗಿನೇ ಪೋಷಕರು ಮಕ್ಕಳನ್ನು ಬಹಳ ಹುಷಾರಾಗಿ ಈ ಸಂದರ್ಭದಲ್ಲಿ ನೋಡಿಕೊಳ್ಳಬೇಕು